ನಮಸ್ಕಾರ ಆತ್ಮೀಯರೆ. ಇವತ್ತು ನಾನು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ. ನಿಮ್ಮ ಕಾರ್ಯ ಸಾಧನೆಗೆ, ಕಾರ್ಯಸಿದ್ಧಿಗೆ ನಂಬಿಕೆಗಳು ಕೆಲಸ ಮಾಡ್ತವೆ. ಈ ಒಂದು ಸತ್ಯನ ನಾನು ಸುಮಾರು 30 ವರ್ಷಗಳಿಂದ ಏನೊಬ್ಬ ಹಿಪ್ನೋಥೆರಪಿಸ್ಟಾಗಿ ಅಥವಾ ಒಂದು ಸ್ಪಿರಿಚುವಲ್ ಥೆರಪಿಸ್ಟಾಗಿ ಏನು ನನ್ನ ಹತ್ರ ಬರೋರ ಹತ್ರ ಪ್ರಯೋಗ ಮಾಡಿ ನೋಡಿದ್ದೀನಿ. ಅಲ್ಲಿ ನನಗೆ ತುಂಬ ಮನದಟ್ಟಾದ ವಿಷಯ, ಬಹುತೇಕ ಹಲವಾರು ಜನರಿಗೆ ಅವರ ತೊಂದರೆಗಳಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡುವಂಥ ವಿಷಯ ಏನಪ್ಪ ಅಂದರೆ ನಂಬಿಕೆ. ಏನು ನಂಬೋದು, ಯಾರನ್ನು ನಂಬೋದು? ಇಲ್ಲೋಡಿ, ನಮಗೆ ನಂಬಿಕೆಗಳಲ್ಲಿ ಹಲವಾರು ಇದೆ. ನಾನು ಇತ್ತೀಚೆಗೆ ಬರುವಂಥ ಬಹಳಷ್ಟು ಜನರ ಹತ್ರ, ಎಸ್ಪೆಷಲಿ ಇವತ್ತಿನ ಜನ್ರೇಷನ್, ಸುಮಾರು ಒಂದು 20 ವರ್ಷದ ಒಳಗಿನವರು ಅಥವಾ ಆಸ್ಪಾಸಲ್ಲಿರುವಂಥವ್ರ ಹತ್ರ ಕೇಳುವಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನನಗೆ ನಾರ್ಮಲಿ ಏನಪ್ಪ ಅಂದರೆ, ದೇವರಲ್ಲಿ ನಿಮ್ಗೆ ನಂಬಿಕೆ ಇದೆಯಾ, ನೀವು ದೇವರನ್ನು ನಂಬ್ತೀರಾ ಅಂತ. ಸಾಧಾರಣವಾಗಿ 70-80% ಜನ ಈಗಿನ ಜನ್ರೇಷನ್ ಇಲ್ಲ, ನಾನು ನಂಬೋದಿಲ್ಲ. ಹೌದಾ? ಸರಿ, ಇನ್ನೇನು ನಂಬ್ತೀರಾ? ಏನು ನಂಬಬೇಕು, ಯಾಕೆ ನಂಬಬೇಕು, ಈ ಥರ ನನ್ನನ್ನು ಪ್ರಶ್ನೆ ಕೇಳ್ತಾರೆ. ನಾನಿಲ್ಲಿ ಕೆಲವು ವಿಷಯಗಳನ್ನ ಬಹಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ನಂಬಿಕೆ ಅನ್ನೋದು ದೇವ್ರನ್ನೇ ನಂಬಬೇಕು ಅಂತಲೂ ಇಲ್ಲ. ದೇವರು ತುಂಬ ಸೇಫೆಸ್ಟ್, ಯಾಕಂದರೆ ದೇವರು ಈ ನಾವು ಯಾರು ಗುರುಗಳನ್ನ ಅಥವಾ ಯಾರನ್ನೇ ಆಗಲಿ ಒಂದು ಬೇರೆಯವ್ರನ್ನ ನಂಬಿದಾಗ, ಮನುಷ್ಯರಾಗಿ ಹುಟ್ಟಿದವ್ರನ್ನ ನಂಬುವಾಗ, ಈಗ ನಮ್ಮ ಸಮಕಾಲೀನರಾಗಿ ಇರುವಂಥವ್ರನ್ನ ನಂಬುವಾಗ ಸರಿ, ಓಕೆ, ನಂಬಿಬಿಡ್ತೀವಿ, ಅದರಿಂದ ಕೆಲಸಗಳು ಆಗ್ಬೋದು ನಿಮ್ಮ ನಂಬಿಕೆಯಿಂದ. ಆದರೆ ಎಲ್ಲೋ ಒಂದು ಕಡೆ, ನಾ ಇನ್ನೊಂದು ದಿವಸ TVನಲ್ಲೋ ಅಥವಾ ಪತ್ರಿಕೆಗಳಲ್ಲೋ ಆ ವ್ಯಕ್ತಿಯ ವಿಷಯವಾಗಿ ನಕಾರಾತ್ಮಕವಾಗಿ ಏನಾದ್ರು ಬಂದಾಗ, ಅಯ್ಯೋ ಅಂತ ಮತ್ತೆ ಆ ನಂಬಿಕೆಯ ಒಂದು ಸೌಧ ಕುಸಿದು ಹೋಗುತ್ತೆ. ಆದ್ದರಿಂದ ಮನೆ ಅವರು ಸೇಫ್ ಅನ್ನೋದು ದೇವರು. ಯಾವ ದೇವರಾದರೂ ಪರವಾಗಿಲ್ಲ, ದೇವರನ್ನು ನಂಬಿದ್ರೆ ಇರೋ ಲಾಭಗಳ ಬಗ್ಗೆ ನಾನು ಹೇಳ್ತೀನಿ. ಹೆಂಗೆ ಹೇಳ್ತಾರೆ, ನಾ ಯಾರು ನಂಬ್ತೀವಪ್ಪ, ಆಂಜನೇಯನ ನಂಬ್ತೀನಿ, ನಾನು ದುರ್ಗೆನ ನಂಬ್ತೀನಿ, ನಾನು ಕೃಷ್ಣನ ನಂಬ್ತೀನಿ, ನಾನು ರಾಮನ ನಂಬ್ತೀನಿ, ಪರವಾಗಿಲ್ಲ ಯಾರನ್ನಾದರೂ ನಂಬಿ, ಆದರೆ ಅದನ್ನು ಗಟ್ಟಿಯಾಗಿ ನಂಬಿ ಅಂತ ಹೇಳ್ತೀನಿ ನಾನು. ಯಾಕಂದರೆ ದೇವರು ಅಂದಮೇಲೆ ಅದೊಂದು ಶಕ್ತಿ, ಮತ್ತು ಈ ರೂಪಾರೂಪ ನಾವು ಕೊಟ್ಕೊಳ್ಳೋಣ, ಏನು ಬೇಕಾದ್ರೂ ಮಾಡೋಣ, ನಮಗೇನು ಇಷ್ಟನೋ. ಈ ತಂತ್ರದ ವಿಷಯ ಮಾತಾಡೋಣ ಹೇಳಿದ್ದೀನಿ, ಈ ಭಾವ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ನಿಮ್ಮ ಭಾವಕ್ಕೆ ಮ್ಯಾಚ್ ಆಗುವಂಥ ದೇವ್ರನ್ನ ನೀವು ಖಂಡಿತ ಆಯ್ಕೋಬೋದು. ಅದು ತಾಯಿ ರೂಪ ಆಗಲಿ, ತಂದೆ ರೂಪ ಆಗಲಿ, ಹನುಮಂತನ ರೂಪ ಆಗಲಿ, ನಿಮ್ಮ ಇಷ್ಟ, ಅದು ನಿಮಗೆ ಬಿಟ್ಟಿದ್ದು. ಈಗ ನಂಬಿಕೆಗಳು ಹೇಗೆ ಕೆಲಸ ಮಾಡ್ತವೆ ಈ ಬಗ್ಗೆ ಹೇಳ್ತೀನಿ. ಅದ್ರ ಮುಂಚೆ ಒಂದು ವಿಷಯ, ಅದೇ ನನ್ನ ದೇವ್ರ ವಿಷಯ ಅಂದರೆ ಇನ್ನೇನು, ಓಕೆ, ಇನ್ನೇನು ದೇವ್ರ ನಂಬರ್, ಇನ್ನೇನು ನಂಬ್ತೀಯ ಅಂದಾಗ, ಈ ನಂಬಿಕೆ ಅನ್ನೋದು ನೋಡಿ ತುಂಬ ದೊಡ್ಡ ವಿಷಯ ಆಗಬೇಕಾಗಿಲ್ಲ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಸೂರ್ಯ ಇದ್ದಾನೆ ಈಗ ಸದ್ಯಕ್ಕೆ, ಹೇ ಮುಂದೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನಮಗೆ, ಸದ್ಯಕ್ಕಂತೂ ನಾನು ಬದುಕಿರೋವರೆಗಂತೂ ಖಂಡಿತ ಇರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಚಂದ್ರ ಇದ್ದಾನೆ ಅನ್ನೋ ನಂಬಿಕೆ ನನಗಿದೆ. ಇವೆಲ್ಲ ಸತ್ಯವಾದ ವಿಷಯಗಳು, ವಾಸ್ತವದ ವಿಷಯಗಳು. ಈಗ ಅಕಸ್ಮಾತ್ ಎಲ್ಲರಿ ನಿಮ್ಮ ಸೂರ್ಯ ಕಾಣ್ತಿಲ್ಲ ಅಂದರೆ, ಅರೇ ಮೋಡ ಅಡ್ಡ ಬಂದರೆ ಕಾಣಿ, ಅದು ಆ ಕಡೆ ಹೋದರೆ ಅವ್ರು ಇದಾನಲ್ಲಿ, ಅಷ್ಟು ಮಟ್ಟ ನಮಗೆ ಖಚಿತವಾಗಿ ಗೊತ್ತಿರುತ್ತೆ ಸೂರ್ಯ ಇದಾನಲ್ಲಿ, ಸೂರ್ಯ ಕಾಣಿಸ್ತಾನೆ ಅನ್ನೋ ವಿಷಯ. ಅದೇ ರೀತಿ ಚಂದ್ರಂದು ಅಷ್ಟೇ, ಏನು ರೀ ಚಂದ್ರ ಕಾಣ್ತಿಲ್ಲ ಆಕಾಶದಲ್ಲಿ, ಅಮಾವಾಸ್ಯ ಅಲ್ವೇನ್ರಿ ಅಂತ ಅಂದರೆ, ನಮಗೆಲ್ಲ ಚೆನ್ನಾಗಿ ಈ ವಿಷಯಗಳು ಗೊತ್ತು, ಏನೇ ಕಾಣಿಸ್ಲಿ ಕಾಣಿಸ್ದೇ ಇರಲಿ ಅದು ಇದೆ, ಚಂದ್ರ ಅಲ್ಲಿದೆ, ಸೂರ್ಯ ಇಲ್ಲಿದೆ, ಈ ಒಂದು ವಿಷಯ ಇದೆಯಲ್ಲ, ಇದು ನಮಗೆ ಮನದಟ್ಟಾಗಿರುತ್ತೆ. ಈ ಮನದಟ್ಟಾಗಿರೋದನ್ನೇ ನಾನು ನಂಬಿಕೆ ಅನ್ನೋ ವಿಷಯದಲ್ಲಿ ಹೇಳ್ತಾ ಇರೋದು. ನಂಬಿದ್ರೆ ಈ ಥರ ನಂಬಿಡ್ಬೇಕು, ಸೂರ್ಯ ಇರೋದು ಎಷ್ಟು ಸತ್ಯನೋ, ಈ ಭೂಮಿ ಇರೋದು ಎಷ್ಟು ಸತ್ಯನೋ, ಈ ಕ್ಷಣಕ್ಕೆ ಅಷ್ಟೇ ಸತ್ಯವಾಗಿ ನಾವು ದೇವ್ರನ್ನ ನಂಬೋದಾದ್ರೆ ನಂಬಬೇಕು. ಇಲ್ಲಪ್ಪ, ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ನಾನೊಬ್ಬ ನಾಸ್ತಿಕ ಅಂದ್ರೆ ಅಂತ ಇಟ್ಕೊಳ್ಳೋಣ, ಪರವಾಗಿಲ್ಲ. ನಿಮ್ಮನ್ನು ನೀವು ನಂಬ್ತೀರಾ? ಆಯ್ತಪ್ಪ, ನನಗೆ ನನ್ನ ಮೇಲೆ ನಂಬಿಕೆ ಇದ್ದೀನಿ, ನಾನು ಏನಾದ್ರು ಮಾಡಿ ಗೆಲ್ತೀನಿ, ನಾನು ಏನಾದ್ರು ಮಾಡಿ ಓದ್ತೀನಿ, ನಾನು ಸಾಧಿಸ್ತೀನಿ, ಖಂಡಿತ ಅದು ಕೆಲಸ ಮಾಡುತ್ತೆ. ಏನು ನಾನು ಅಂದರೆ ಯಾರು, ಏನು ಇಲ್ಲಿ ನೋಡಿ, ಇನ್ನೊಂದು ಸಣ್ಣ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನನ್ನನ್ನು ನಾನು ನಂಬೋದು ಅಂದರೆ ಹೇಗೆ, ಏನು ನನ್ನಲ್ಲಿರೋ ಯಾವುದನ್ನು ನಂಬೋದು ನಾನು? ಇಲ್ಲಿ ಒಂದು ಸೂಕ್ಷ್ಮವಾಗಿರೋದು ನೋಡಿ, ಈಗ ಒಂದು ಹೆಣಕು ಹಾಗೂ ಮನುಷ್ಯನಿಗೂ, ಈಗ ನನಗೂ ನನ್ನ ಹೆಣಕು ಇರೋ ವ್ಯತ್ಯಾಸ ಏನಪ್ಪ ಅಂತಂದರೆ, ನಾನು ಮಾತಾಡ್ತಿದ್ದೀನಿ, ಕೈ ಕಾಲುಗಳನ್ನು ಆಡಿಸಬಲ್ಲೆ ಹಾಗೂ ನಾನು ಮಾತಾಡಬಲ್ಲೆ. ಆದರೆ ಒಂದು ಶಕ್ತಿ ನನ್ನ ದೇಹದಿಂದ ಹೋದ ತಕ್ಷಣ ಇವೆಲ್ಲವೂ ಸ್ತಬ್ಧವಾಗ್ತವೆ. ಎಲ್ಲ ನಮ್ಮ ಪಾರ್ಟ್ಸ್ ಆಫ್ ಮೈ ಬಾಡಿ ವರ್ಕ್ ಆಗ್ತಿರ್ಬೋದು, ಕಣ್ಣುಗಳು ಜೀವಂತವಾಗಿರ್ತವೆ, ಅದನ್ನು ಇನ್ನೊಬ್ಬರು ದಾನ ಕೊಡ್ಬೋದು, ಕಿಡ್ನಿ ದಾನ ಕೊಡ್ಬೋದು, ಈ ಥರ ಹಲವಾರು ನಮ್ಮ ಅಂಗಾಂಗಗಳನ್ನ ನಾವು ದಾನ ಕೊಡ್ಬೋದು. ಅಂದಮೇಲೆ ಅವು ಸುವ್ಯವಸ್ಥಿತವಾಗಿ ಕೆಲಸ ಮಾಡುವಂಥ ಕಂಡೀಷನಲ್ಲಿ ಇರ್ತವೆ ಅಂತಾಯಿತು. ಆದರೆ
ಈ ಪೆಟ್ರೋಲ್ ಇಲ್ದಿರೋ ಕಾರ್ ಇಟ್ಕೊಂಡು ಏನು ಮಾಡೋದು? ಪೆಟ್ರೋಲಲ್ಲಿ ಓಡುವಂಥ ಕಾರ್ ಆಗಿದ್ದರೆ ಅದು ಯಾವ ಪಾರ್ಟ್ ಚೆನ್ನಾಗಿದ್ದರೂ ಕೂಡ ಕೆಲಸಕ್ಕೆ ಹೇಗೆ ಬರೋದಿಲ್ಲೋ, ಹಾಗೆ ನನ್ನ ದೇಹದ ಅಂಗಗಳು ನನಗೋಸ್ಕರ ಉಪಯೋಗಕ್ಕಂತೂ ಬರೋದಿಲ್ಲ. ಆದ್ದರಿಂದ ಆ ಶಕ್ತಿನೇ ನಂಬ್ತೀರ ನಾವು. ನಾವು ನಂಬ್ತೀವಿ, ನನ್ನನ್ನು ನಂಬ್ತೀನಿ ಅಂದರೆ ನನ್ನಲ್ಲಿರೋ ಶಕ್ತಿನ ನಾನು ನಂಬ್ತೀನಿ ಅನ್ನೋದೇ ಅರ್ಥ ಕೊಡುತ್ತೆ. ಇದಲ್ಲದೆ ಬೇಡಪ್ಪ ಈ ನೇಚರ್ ಶಕ್ತಿನ ನಂಬ್ತೀನಿ ನಾನು. ಯಾಕಂದರೆ ಕಣ್ಣು ಮುಂದೆ ಕಾಣ್ತವೆ ಗಾಳಿ, ಈ ಪಂಚಭೂತಗಳನ್ನು ಅಂತೇನು ಕರಿತೀವಿ, ಗಾಳಿ, ಬೆಂಕಿ, ಅದರಿಂದ ನೀರು ಇತ್ಯಾದಿ ಇವೆಲ್ಲ ಇದೆಯಲ್ಲ, ಇವು ನಮ್ಮ ಕಣ್ಣು ಮುಂದೆ ಇದೆ. ಇವು ಪ್ರಚಂಡವಾದ ಶಕ್ತಿನ ನಾವು ನೋಡ್ತಾನೆ ಇರ್ತೀವಿ. ಶಾಂತವಾಗೂ ಇರುತ್ತೆ, ಸುನಾಮಿ ಬೀಸುತ್ತೆ, ಚಂಡಮಾರುತ ಬರುತ್ತೆ, ಏನು ಬೇಕಾದ್ರೂ ಆಗುತ್ತೆ. ಆದರೆ ಇದೊಂದು ಒಂದು ಗಟ್ಟಿಯಾದ ಒಂದು ಶಕ್ತಿ ನಮ್ಮ ಕೈಲಿ ಇಲ್ದಿರೋ, ನಮ್ಮ ಅಂಕೆಯಲ್ಲಿ ಇಲ್ದಿರೋವಂಥ ಶಕ್ತಿ ನನ್ನ ಸುತ್ತಮುತ್ತಲ ಇರೋದಂತೀವಿ. ಸರಿ, ನಾನು ಪ್ರಕೃತಿ ಶಕ್ತಿನ ನಂಬ್ತೀನಿ, ನಾನು ಪ್ರಕೃತಿನ ನಂಬ್ತೀನಿ, ಏನಾದರೂ ಇರಲಿ ಆ ನಂಬಿಕೆ ಗಟ್ಟಿಯಾಗಿರಬೇಕು ಅಂತ ನಾನು ಯಾವಾಗಲೂ ಹೇಳೋದು. ಯಾಕೆ ಹೇಳ್ತೀನಿ ಅಂದರೆ ನೋಡಿ, ಇಲ್ಲಿ ಒಂದು ಎರಡು ಮೂರು ವಿಷಯಗಳು. ಮೊದಲನೇದಾಗಿ ನಿಮ್ಮ ಮನಸ್ಸು. ಈ ಮನಸ್ಸು ಏನಪ್ಪ ಅಂತಂದರೆ ಇದು ನಂಬಿದ್ರೆ ಕೆಲಸ ಮಾಡುತ್ತೆ. ನಂಬಿಕೆಗಳು ಭರವಸೆಗಳು ಮನುಷ್ಯನಿಗೆ ಬೇಕು, ಇಲ್ದಿದ್ರೆ ಅವನು ಮಾನಸಿಕವಾಗಿ ಕುಗ್ಗು ಹೋಗ್ತಾನೆ. ಮಾನಸಿಕವಾಗಿ ಕುಗ್ಗು ಹೋದಾಗ ಮುಂದೆ ದಾರಿ ಕಾಣೋದಿಲ್ಲ, ಈ ರೀತಿ ತೊಂದರೆ ಆಗುತ್ತೆ. ನೋಡಿ, ಈಗ ನಂಬಿಕೆ ಇದು ಅವನಿಗೆ, ಇಲ್ಲ ಈ ಸಾರಿ ನಾನು ಫಸ್ಟ್ ರ್ಯಾಂಕ್ ಬರ್ತೀನಿ, ನಾನು ಬಂದೇ ಬರ್ತೀನಿ ಅಂತ ಅವನ ಮನಸ್ಸಲ್ಲಿ ಗಟ್ಟಿಯಾಗಿ ಅಂದ್ಕೊಂಡ್ರೆ ಅವನು ಅದ್ರ ಹತ್ರ ಹೊರಟೋಗುತ್ತೆ. ಮನಸ್ಸು ಅದಕ್ಕೆ ಸಿದ್ಧಗೊಳಿಸುತ್ತೆ ಅವನನ್ನು. ಯಾವ ರೀತಿ ಬರಬೇಕು, ಅದು ಓದು, ಇದು ಓದು, ಅದು ಓದು, ಎದ್ದೋಳು, ಮಲಗಬೇಡ, ಈ ಥರ ಪ್ರತಿಯೊಂದರಲ್ಲೂ ಎಚ್ಚರಿಸ್ತಾ. ಯಾಕಂದರೆ ಅದನ್ನು ಅವನು ಪ್ರತಿಶತ ನಂಬಬೇಕು, ಗಟ್ಟೇ ನಂಬಬೇಕು. ಸುಮ್ಮನೆ ಯಾರ ಮುಂದೆನೋ ಬಡಾಯಿ ಕೊಚ್ಕೊಳ್ಳೋದು ಹೇಳುವಂಥ ಮಾತಲ್ಲ, ಇಲ್ಲ ನಾನು ಮಾಡ್ತೀನಿ. ಆ ಛಲ ಅಂದರೆ, ಛಲ ಅಂದಾಗ ಯಾವಾಗ ನಮ್ಗೆ ಬಸವಣ್ಣ ಜ್ಞಾಪಕ ಇರುತ್ತೆ, ಛಲ ಬೇಕು ಶರಣಂಗೆ ಅಂತಾರೆ. ಛಲ ಅಂದರೆ ನೋಡಿದ್ರೆ ಎಷ್ಟು ವರ್ಡ್, ಎಂಥ ಸ್ಟ್ರಾಂಗ್ ವರ್ಡ್ ನೋಡಿ. ಛಲ ಬೇಕು ನನಗೆ, ನಾನು ಮಾಡ್ತೀನಿ, ನಾನು ಸಾಧಿಸ್ತೀನಿ. ಇದು ಛಲ. ಈ ಛಲ ಇದ್ದರೆ ಅದು ಕೂಡ ಸಾಧ್ಯ. ನಾನು ಯಾಕೆ ಯಾವಾಗಲೂ ಈ ದೇವ್ರು ನಂಬಿದವರು ಸುಲಭವಾಗಿ ಇದ್ರಲ್ಲಿ ಗೆದ್ದುಬಿಡ್ತಾರೆ. ದೇವ್ರು ನಂಬೋದಿರೋ ಲಾಭ ಏನು ಗೊತ್ತಾ? ನೋಡಿ, ನಮಗೆ ಒಂದು ವೇಳೆ ಯಾವುದಾದ್ರು ಕಾಯಿಲೆ ಬಂದಾಗ ಅಥವಾ ನಮ್ಮವ್ರನ್ನ ಕಳ್ಕೊಂಡಾಗ ಅಥವಾ ಏನಾದ್ರೂ ಒಂದು ಅವಘಡಗಳು ನಮ್ಮ ಜೀವನದಲ್ಲಿ ಘಟಿಸಿದಾಗ ಸಾಧಾರಣ ಬಹುತೇಕ ಜನರಿಗೆ, ಅಯ್ಯೋ ದೇವರೇ ನನಗೆ ಹೀಗಾಗೋಯ್ತಲ್ಲ, ದೇವ್ರು ಇದಾನಾ, ಈ ರೀತಿ ಎಲ್ಲ ಪ್ರಶ್ನೆಗಳು ಬರ್ತವೆ. ಅದು ಏನಾರು ಆಗಲಿ, ನಮಗೆ ದೇವರು ಇದಾನೆ ಅನ್ನೋದನ್ನು ಎಷ್ಟು ಕನ್ಫರ್ಮ್ ಆಗಿ ನಮಗಿರಬೇಕು ಅಂದರೆ, ಆದರೆ ಬರಲೇಬಾರ್ದು ಅಂತಲ್ಲ, ತಾತ್ಕಾಲಿಕವಾಗಿ ಬರ್ಬೋದು. ಇದಾನ ಈ ರೀತಿ ಮಾಡ್ತಿದ್ದಾನಲ್ಲ, ಹೇಗಪ್ಪ ಇವನು ಬಲಿ ತೊಗೊಂಡ್ಬಿಟ್ಟ, ಅವನು ಬಲಿ ತೊಗೊಂಡ, ಎಲ್ಲ ಅನಿಸ್ಬೋದು. ಅದು ಒಂದು ತಾತ್ಕಾಲಿಕ ಕಾಲದಲ್ಲಿರುತ್ತೆ, ಮತ್ತು ಅದರಿಂದ ಮೈ ಕೊಡವಿ ಆತ ಹೊರಗೆ ಬಂದೇ ಬರ್ತಾನೆ. ಸೊ ಈಗ ಈ ದೇವರ ನಂಬಿಕೆ ಅನ್ನೋದಿದೆಯಲ್ಲ, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ನೋಡಿ, ದೇವ್ರ ಮೇಲೆ ಅಂತಲ್ಲ, ಈಗ ನೀವು ಗುರುಗಳ ಮೇಲೆ ನಂಬಿಕೆ ಇಟ್ಟರು ಆಗುತ್ತೆ, ನಾನು ಆಮೇಲೆ ಹೇಳಿದಾಗೆ ದೇವರು ಪ್ರಿಫರೇಬಲ್ ನಾವು ನಂಬೋದಕ್ಕೆ. ಏನಾಗುತ್ತೆ ನೋಡಿ, ಮನಸ್ಸು ಗಟ್ಟಿಯಾಗಿ ನಂಬುತ್ತೆ. ಮನಸ್ಸಿನ ಶಕ್ತಿ ಯಾವಾಗ ಅನಾವರಣಗೊಳ್ಳುತ್ತೆ ಅಂದರೆ, ಯಾವಾಗ ನೀವು ಏಕಾಗ್ರತೆ ಹೊಂದ್ತಿರೋ, ಯಾವಾಗ ನೀವು ಯಾವುದನ್ನಾದರೂ ನಂಬ್ತಿರೋ, ಇದೆರಡು ಗಟ್ಟಿಯಾಗಿದ್ದಾಗ ನಿಮ್ಮ ಕೆಲಸಗಳನ್ನು ಯಾವ ರೀತಿ ಮಾಡಿಸ್ಬೇಕು, ಆ ತನ್ನ ಶಕ್ತಿನ ಹೇಗೆ ಹೊರಗೆ ತರಬೇಕು ಅಂತ ಮನಸ್ಸಿಗೆ ಚೆನ್ನಾಗಿ ಗೊತ್ತಿದೆ. ಏಕಾಗ್ರತೆ ಹಾಗೂ ಈ ನಂಬಿಕೆ ದೇವರಲ್ಲಿ ಸಿಗುವಷ್ಟು ಪ್ರಬಲವಾಗಿ ನಾನು ನೋಡಿದಾಗೆ, ಭಾಳಷ್ಟು ತಲೆಮಾರುಗಳಿಂದ ಈ ದೇವರು ಅನ್ನೋದು ಒಂದು ಘನೀಕೃತವಾಗಿ ಮನುಷ್ಯನ ಒಳಗಿರೋದ್ರಿಂದ ಅದರಲ್ಲಿ ಸಿಗುವಷ್ಟು ನಂಬಿಕೆ, ಆಮೇಲೆ ಏಕಾಗ್ರತೆ. ಯಾಕಂದರೆ ನೋಡಿ, ಇವಾಗ ಅವನಿಗೆ ಎಕ್ಸಾಮ್ಗೆ ಹೋಗ್ಬೇಕು, ನಾಳೆ ಬರೀಬೇಕು, ಅಪ್ಪ ದೇವರೇ ಇವಾಗ ಆ ಏಕಾಗ್ರತೆ ಬಂದುಬಿಡುತ್ತೆ ಅವನಿಗೆ, ಜೊತೇಲಿ ಆ ನಂಬಿಕೆ, ಇಲ್ಲ ನಿನ್ನನ್ನು ಪಾಸ್ ಮಾಡ್ತೀಯಪ್ಪ, ನನ್ನ ಮಾಡಪ್ಪ ಅಂತ ಅವನು ಕೇಳಿಕೊಂಡಾಗ ನೋಡಿ, ಅದು ಮನಸ್ಸಲ್ಲಿ ರಿಪೀಟ್ ಆಗುತ್ತೆ, ರಿಪೀಟ್ ಆಗಿ ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳುತ್ತೆ. ಕೂತ್ಕೊಂಡು ಅವನಿಗೆ ಇದು ಭಾಳಷ್ಟು ಸಹಾಯ ಮಾಡುವಂಥದ್ದು ಈ ನಂಬಿಕೆನೇ. ಯಾವ ದೇವರು ಏನು ಹೆಲ್ಪ್ ಮಾಡಿದ್ರು, ದೇವರನ್ನು ನಿರ್ಗುಣ ಅಂತ ಹೇಳ್ತಾರೆ, ಒಳ್ಳೆಯವನು ಅಲ್ಲ ಕೆಟ್ಟವನು ಅಲ್ಲ, ಅದು ಗುಣವೇ ಇಲ್ಲ ಆತನಿಗೆ ಅಂತ. ಅವನು ಗುಣಾತೀತ, ಗುಣವನ್ನು ಮೀರಿದವನು. ಈ ಒಳ್ಳೆಯದು ಕೆಟ್ಟದೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಸಮಾಜಕ್ಕೆ ತಕ್ಕಂಗೆ, ನಮ್ಮ ಒಂದು ಕಾಲಘಟ್ಟಕ್ಕೆ ತಕ್ಕಂಗೆ, ಕಾರಣಗಳಿಗೆ ತಕ್ಕಂತೆ ನಾವು ಒಳ್ಳೇದು ಕೆಟ್ಟದ್ದು ಮಾಡಿದ್ದೀವಿ. ಸೊ ದೇವರು ಒಂದು ಇದನ್ನೆಲ್ಲ ಮೀರಿದವನು, ಅವನು ಒಳ್ಳೆಯವ್ದು ಎಲ್ಲ ಕೆಟ್ಟದ್ದು ಅದೆಲ್ಲ ಮೀರಿಬಿಟ್ಟಿದ್ದಾನೆ. ನಮಗಿದು ಈ ಡಿವಿಷನ್ ಎಲ್ಲ ಇರಲಿ, ಬಟ್ ನಮಗಿಲ್ಲಿ ಒಳ್ಳೇದಾಗಬೇಕು, ನನ್ನ ಏಳಿಗೆ ಬೇಕು, ನನ್ನ ಈ ಕಾರ್ಯ ಸಾಧನೆ ಆಗಿ ಸಿದ್ಧಿಸಬೇಕು, ಈ ಕಾರ್ಯ ಸಾಧನೆ ಮಾಡಬೇಕು, ನಾನು ಇದನ್ನು ಗೆಲ್ಲಬೇಕು ಅಂತಿರುವಾಗೆಲ್ಲ ಈ ರೀತಿಯ ಒಂದು ಶಕ್ತಿಯನ್ನು ನಂಬೋದ್ರಿಂದ ನಮ್ಮ ಮನಸ್ಸು ಗಟ್ಟಿಯಾಗುತ್ತೆ, ನಮ್ಮ ವಿಲ್ ಪವರ್ ಅಂತ ಏನು ಕೇಳ್ತೀವಿ ಅದು ಸ್ಟ್ರಾಂಗ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ನಾನು ಹೇಳೋದಿಷ್ಟೇ, ನೀವು ಯಾವುದೇ ದೇವರು ನಂಬಿ, ನಂಬೋದೇ ಆದರೆ ಪ್ರತಿಶತ ನಂಬಿಡಿ. ಇರಲಿ, ಏರುಪೇರುಗಳಾಗ್ಬೋದು ಜೀವನದಲ್ಲಿ, ಇನ್ನೇನೋ ಒಂದು ಸ್ವಲ್ಪ ನಂಬಿಕೆ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬರ್ಬೋದು, ಪರವಾಗಿಲ್ಲ, ಅದನ್ನು ತೆಗೆದು ಸೈಡ್ಗೆ ಹಾಕಿ, ಎಸ್ ಮತ್ತೆ ನಾನು ನಿನ್ನ ನಂಬ್ತೀನಿ, ನಿನ್ನನ್ನು ಬಿಡೋದಿಲ್ಲ ನಾನು. ಇದನ್ನು ಇಟ್ಕೊಂಡು ನೀವು ಮುಂದಕ್ಕೆ ಹೋದರೆ, ಇದನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಿದ್ದಾಗೆ ನಿಮಗೆ ಒಂದೊಂದೇ ಫಲಿತಾಂಶಗಳು ಕಾಣಕ್ಕೆ ಶುರುವಾಗುತ್ತೆ. ನಿಮ್ಮನ್ನೇ ನೀವು ನಂಬಿದ್ರೂ ಆಗುತ್ತೆ, ಆದರೆ ಎಷ್ಟು ಜನಕ್ಕೆ ಅದು ಸಾಧ್ಯ ಅಂತ ಅನ್ನೋದೇ ಪ್ರಶ್ನೆ. ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ ತಕ್ಷಣ ಮತ್ತೆ ಜಂಗಾಭಲನೇ ಕುಸಿದೋಗ್ಬಿಡುತ್ತೆ ನಮ್ಮದು. ಏನಪ್ಪ ಈ ಥರ ಆಯಿತು, ಆಗುತ್ತೆ ಅಂದ್ಕೊಂಡೆ, ಹಿಂಗೆ ಆಗಲಿಲ್ವಲ್ಲ, ಏನು ಕಾರಣ?
ನನಗೇನು ಆಗಲ್ಲ ಅಂದ್ಕೊಂಡೆ, ನನಗೇನು ನೋಡಿದ್ರೆ ಈ ಕಾಯಿಲೆ ಬಂದ್ಬಿಡುದಲ್ಲ, ನಾನು ಇಷ್ಟು ಗಟ್ಟಿಮುಟ್ಟಾಗಿದ್ದ ನನಗೆ ಹೀಗೆ ಆಗೋಯ್ತಲ್ಲ, ಈ ಥರ ಆದಾಗ ಅದನ್ನು ಎದುರಿಸೋ ಶಕ್ತಿ ಇದೆಯಲ್ಲ. ಈಗ ನಮಗೆ ಈ ನಮ್ಮ ಮೊದಲಿಂದ ನೋಡಿ ನಮ್ಮ ಮನುಷ್ಯರಿಗಿರೋ ಇದಂದರೆ ಒಂದು ವೀಕ್ನೆಸ್ ಅಂತ ಹೇಳ್ಬೋದು. ಈಗ ಹುಟ್ಟಿದ ತಕ್ಷಣ ನಮಗೆ ತಾಯಿ ಆಸರೆ ಬೇಕೇ ಬೇಕು, ನಿಂತ್ಕೊಳ್ಳೋಕೆ ಶಕ್ತಿ ಇರಲ್ಲ, ಕೂತ್ಕೊಳ್ಳೋಕೆ ಶಕ್ತಿ ಇರಲ್ಲ ಮನುಷ್ಯ ಸಣ್ಣ ಮಗುಗೆ. ಆ ತಾಯಿ ಎತ್ಕೋಬೇಕು, ನಾವು ಪರಾವಲಂಬಿಗಳಾಗೇ ಹುಟ್ಟುತ್ತೀವಿ. ನಮ್ಮನ್ನು ಎತ್ಕೋಬೇಕು, ನಮ್ಗೆ ಹಾಲು ಕುಡಿಸ್ಬೇಕು, ನಾವು ಎಲ್ಲ ರೀತಿಯಲ್ಲಿ ಒಂದೊಂದೇ ಹೆಜ್ಜೆ ಇಡೋದು ಕಲಿಸ್ತಾಳೆ, ಹೀಗೇ ಬೆಳೀತಾ ಹೋಗ್ತೀವಿ. ನಾನು ನಮ್ಮ ಬಂಟ್ವಾಳದಲ್ಲಿದ್ದಾಗ ನಮ್ಮ ಭವಾನಕ್ಕಂತ ಒಬ್ಬರು ನಮ್ಮ ಅಜ್ಜಿ ನಮ್ಮ ತಂದೆಯವರ ಅಕ್ಕ ಆಗ್ತಾರೆ ಭವಾನಕ್ಕ ಅಂತ ಕರಿತೀವಿ, ಅವ್ರ ಮನೆಯಲ್ಲಿ ಒಂದು ಹಸು ಕರು ಹಾಕಿದಾಗ ನಾನು ನೋಡ್ತಾ ಇದ್ದೆ. ಆ ಕರು ಬಂದು ಹೊರಗೆ ಬಂದ ತಕ್ಷಣ, ಭೂಮಿಗೆ ಬಂದ ತಕ್ಷಣ ಆ ತಾಯಿ ಸ್ವಲ್ಪ ನೆಕ್ತಾ ಇರುತ್ತೆ, ಅದ್ರ ಮೈನ ನೆಕ್ತಾ 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 ಅದಕ್ಕೆ ಶಕ್ತಿ ಬಂದ್ಬಿಡುತ್ತೆ, ಅದು ಹಾಗೆ ಹಿಂಗೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಎದ್ದುಬಿಡುತ್ತೆ, ನಿಂತ್ಕೊಂಬಿಡುತ್ತೆ. ನಿಂತ್ಕೊಂಡು ಆ ತಾಯಿ ಹಾಲನ್ನು ಅದೇ ಹೋಗಿ ಕುಡಿಯುತ್ತೆ. ಇದು ಯಾವುದು, ಇದು ಎಷ್ಟು ಎಂಥ ಒಂದು ಮಾಯೆ ಇದು. ಆ ಒಂದು ಒಳಗಡೆ ಅದಕ್ಕೆ ಒಂದು ಇದೆಯಲ್ಲ, ಒಂದು ಈಗ ನಾನು ಹಾಲು ಕುಡಿಬೇಕು, ಈಗ ನಾನು ಹೇಳಬೇಕು, ಯಾರು ಹೇಳ್ಕೊಟ್ರೆ ಅದಕ್ಕೆ. ನಾವೆಲ್ಲ ಇದು ಕಷ್ಟಪಡ್ತೀವಿ, ಏನು ಮನುಷ್ಯರು ಕೈ ಹಿಡ್ಕೊಂಡು ನಡೆಸೋದು, ಇದು ಮಾಡೋದು, ಅಂಬೆಗಾಲಿಡುವಾಗ ಸ್ವಲ್ಪ ಏನೇನೋ ಅದನ್ನು ಅಟೆಂಪ್ಟ್ ಮಾಡಿ ಮುಂದೆ ಕರೀತಾರೆ, ಏನೇನೋ ಮಾಡ್ತೀವಿ. ಯಾರೂ ಬೇಕಾಗಿಲ್ಲ. ಈ ಹಕ್ಕಿಗಳೆಲ್ಲ ನೋಡಿ, ಗೀಜಿಗನ ಗೂಡು ನೋಡೋಣ, ಎಲ್ಲ ಅಂದ್ಕೊಳ್ಳೋದು ಎಷ್ಟು ಚಂದವಾಗಿ ಗೂಡು ಮಾಡ್ಕೊಳ್ಳೋದು, ಯಾರು ಹೇಳ್ಕೊಟ್ರು. ಇವೆಲ್ಲ ನೋಡಿ ಜೀನ್ಸಲ್ಲೇ ಬಂದಿರುತ್ತೆ, ಅವ್ರಿಗೆ ವಂಶ ಪಾರಂಪರ್ಯ ಬರುವಂಥ ಕಲೆಗಳಿವೆಲ್ಲ. ಆಮೇಲೆ ಇಂಟ್ಯೂಷನ್ ಅಂತಿರ್ತಾರೆ, ಒಳಗಡೆ ಒಂದು ಅದಕ್ಕೆ ಆದ ಒಂದು ಏನಂತಾರೆ ಪ್ರೇರಣೆಗಳು ಆಗ್ತವೆ ಒಳಗಡೆಯಿಂದ. ಈ ಥರ ಮಾಡಬೇಕು, ಈ ಥರ ಇರಬೇಕು, ಈ ಥರ ಆಗುತ್ತೆ, ಇದು ನನ್ನ ವೈರಿ, ಇದರಿಂದ ನಾನು ತಪ್ಪಿಸ್ಕೋಬೇಕು. ಇದೆಲ್ಲ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ಬಿಡ್ತವೆ ಅಂತ ಪ್ರಾಣಿಗಳು ಅಂದರೆ, ಅವೇನು ಮೊದಲು ನೋಡಿರಬೇಕಾಗಿಲ್ಲ ಅದನ್ನ. ಒಂದು ಜಿಂಕೆ ಒಂದು ಹುಲಿ ನೋಡಿರಬೇಕಾಗಿಲ್ಲ, ಆ ಹುಲಿ ಬರೋದು ನೋಡಿದ್ರೆ ಅವು ಓಡ್ತವೆ, ಅದು ಗೊತ್ತಾಗ್ತಿತ್ತು ನನ್ನ ವೈರಿ ಅಂತ. ಈ ರೀತಿ ಇದು ಇವ್ರಿಗಿದೆ, ಮನುಷ್ಯರಿಗಿಲ್ಲ. ಆದ್ದರಿಂದ ನಾವು ಪರಾವಲಂಬಿಗಳಾಗಿ ಹುಟ್ಟೋದ್ರಿಂದ ನಮಗೆ ಹಿಡ್ಕೊಳ್ಳೋಕೆ ಏನಾದರೂ ಬೇಕು. ಏನು ಹಿಡ್ಕೊಳ್ಳೋದು, ನಾನೇ ಗಟ್ಟಿ ಅಂದರೆ ಇಲ್ಲವೇ, ಕಾಯಿಲೆ ಬಂದಾಗ ಸುಸ್ತಾಗ್ಬಿಟ್ನೆ, ಹೊರಗೆ ಬರೋಕ್ಕಾಗಲ್ಲ, ಏನು ಆಪ್ರೇಷನ್ ಅಂತೆ ಇದಂತೆ ಅದಂತೆ ಅಂಗಾಂಗಗಳನ್ನ ಕಸಿ ಮಾಡಬೇಕಂತೆ, ಅಯ್ಯೋ 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 ಅಂತೇಳಿ ಅವನು ನಿರಾಶನ ಆಗ್ತಾನೆ, ನನ್ನ ಕೈಲಿ ಏನೂ ಇಲ್ವಾ. ಅದಕ್ಕೆ ನೋಡಿ, ತೇನವಿನ ತೃಣಮಪಿನ ಚಲತೆ ಅಂತ, ಒಂದು ಹುಲ್ಲು ಕಡ್ಡಿ ಕೂಡ ಅಲಾಡ್ಸೋಕ್ಕಾಗಲ್ಲ ನಿಮ್ಮ ಕೈಲಿ ಅಂತ ಬರುತ್ತೆ ದೇವರು. ನಾನು ಹೇಳೋದು ಅದೇನಾರ ಇರಲಿ, ಬಟ್ ನಿಜವಾಗಿ ಹೇಳಿದ್ರೆ ಅಸಹಾಯಕನಾದಾಗ ಈ ಎಲ್ಲ ವಾದಗಳು ನಾನು ನಂಬಲ್ಲ ಎಲ್ಲ ಅವನಿಗೆ, ನನ್ನನ್ನು ನಾನು ನಂಬ್ತೀನಿ ಅನ್ನೋದು ಕುಗ್ಗುತ್ತಾನೆ. ಅದ್ರ ಬದಲು ಪರವಾಗಿಲ್ಲ, ನಾನು ದೇವ್ರನ್ನ ನಂಬ್ತೀನಿ ಅಂತ ಒಂದೇ ಮನಸ್ಸಿರುತ್ತೆ ಅವನಿಗೆ. ಯಾವಾಗ ದೇವರು ಸರ್ವಶಕ್ತ ಅಂತ ತಲೆಯಿಂದ ಆ ಗಟ್ಟಿ ನಂಬಿಕೆಯಿಂದ ಇರ್ತಾನೆ, ಅದು ಕೆಲಸ ಮಾಡುತ್ತೆ, ಅದು ಮನಸ್ಸನ್ನು ಗಟ್ಟಿ ಮಾಡುತ್ತೆ. ನೋಡಿ, ಒಂದು ವಿಷಯ, ನಿಮ್ಮ ಯಾವುದೇ ಕಾಯಿಲೆಗೆ, ನಿಮ್ಮ ಯಾವುದೇ ಮಾನಸಿಕ ತೊಂದರೆಗಳಿಗೆ ಅಥವಾ ನಿಮ್ಮ ಯಾವುದೇ ಗುರಿ ಮುಟ್ಟೋದಕ್ಕೆ ಮನಸ್ಸಿನಷ್ಟು ಪವರ್ಫುಲ್ ಆಯುಧ ಇನ್ನೊಂದು ಯಾವುದೂ ಇಲ್ಲ. ಏನಪ್ಪ ಅಂದರೆ ಈ ಮಾತುಗಳು ತಗೋದು, ಏನು ಮಾಡ್ತಾವೆ ಮಾತುಗಳು, ನಿಮ್ಮ ದೇಹನೇ ಅದನ್ನು ಸರಿ ಮಾಡಬೇಕಾಗಿರೋದು. ಮಾತುಗಳು ಹೋಗಿ ಏನು ಮಾಡೋದಿಲ್ಲ, ಅದು ಆ ಒಂದು ಜಾಗದಲ್ಲಿ ಆ ಒಂದು ಗಾಯ ಆಯಿತಾ ಇನ್ನೇನೋ ಆಯಿತಾ ಅದನ್ನು ರಿಪೇರಿ ಮಾಡೋದಕ್ಕೆ ಸಾಧಾರಣವಾಗಿ ದೇಹನೇ ಪ್ರಯತ್ನ ಪಡುತ್ತೆ. ಆದಷ್ಟು ರಕ್ತನ ಇಮ್ಮಿಡಿಯೇಟಾಗಿ ಹೆಪ್ಪುಗೊಳಿಸುತ್ತೆ, ಹೆಪ್ಪುಗೊಳಿಸಿ ಆ ಚರ್ಮಗಳು ಯಾವ ರೀತಿ ಬರಬೇಕು ಆ ಲೇಯರ್ಸು ಅದನ್ನೆಲ್ಲ ಮಾಡ್ತಾ ಹೋಗುತ್ತೆ. ತುಂಬ ಡೀಪ್ ಆದಾಗ ಅಥವಾ ಇನ್ನೇನಾದ್ರೂ ಸ್ವಲ್ಪ ತೀವ್ರತರವಾದ ಪೆಟ್ಟುಗಳು ಬಿದ್ದಾಗ ಈ ಮಾತ್ರೆಗಳು ಯಾವ ರೀತಿ ಸಹಾಯ ಮಾಡುತ್ತೆ ಅಂದರೆ, ಅದಕ್ಕೆ ಬೇಕಾದ ಕೆಮಿಕಲ್ಸ್ ಸಾಧಾರಣವಾಗಿ ಪ್ರೊಡ್ಯೂಸ್ ಮಾಡೋದಿಲ್ಲ ಬಾಡಿ, ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಟ್ರಿಗರ್ ಮಾಡ್ತವೆ. ಅದಕ್ಕೆ ಏನು ಬೇಕೋ ಅದನ್ನು ಪೂರೈಸುತ್ತೆ ಥ್ರೂ ಯುವರ್ ಬಾಡಿ, ನಿಮ್ಮ ದೇಹದ ಮೂಲಕವೇ ಮನಸ್ಸಿಗೆ ಈ ರೀತಿಯ ಕೆಮಿಕಲ್ಸ್ಗಳನ್ನ ಅಥವಾ ಅದಕ್ಕೆ ಬೇಕಾದ ಒಂದು ಅವಶ್ಯಕ ವಸ್ತುನ ಪ್ರೊಡ್ಯೂಸ್ ಮಾಡುವಂಥ ಶಕ್ತಿ, ದೇಹದಲ್ಲಿ ಪ್ರೊಡ್ಯೂಸ್ ಮಾಡೋ ಶಕ್ತಿ ಈ ಎಲ್ಲ ಮಾತ್ರೆಗಳಿಗಿಂತ 10 ಪಟ್ಟು 100 ಪಟ್ಟು ಜಾಸ್ತಿ ಇದೆ. ಅದು ಎಷ್ಟು ಮಟ್ಟಿಗೆ ನಾವು ಓಪನ್ ಮಾಡೋಕೆ ಕಲ್ತ್ಕೋತೀವಿ, ಆ ಮನಸ್ಸಿನ ಶಕ್ತಿ ತಗೊಳ್ಳೋದಂತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಾರೆಯಾಗಿ ನಾನು ಹೇಳೋದಿಷ್ಟೇ, ಇದರಲ್ಲಿ ನಂಬಿಕೆಗಳು ನಿಮ್ಮ ಮೇಲೆ ಇದ್ರೆ ಗಟ್ಟಿಯಾಗಿ ಇದ್ಬಿಡಿ, ಅದೇನಾಯ್ತು ಪರವಾಗಿಲ್ಲ ನಾನು ನೋಡ್ಕೋತೀನಿ ಅಷ್ಟೇ ತಾನೇ, ನೋ ಪ್ರಾಬ್ಲಮ್ ನಾನು ಫೇಸ್ ಮಾಡ್ತೀನಿ, ಆಯ್ತು ರೀ ಆಯಿತು, ಆಕ್ಸಿಡೆಂಟ್ಸ್ ಡೂ ಹ್ಯಾಪನ್, ಹೌದು ನನ್ನ ಕಾಯಿಲೆ ಬಂತು, ನಾನು ಗೆಲ್ತೀನಿ ಅದರಲ್ಲಿ. ಇದು ಕಷ್ಟ ನೋಡಿ, ಕೊರೋನಾ ಬಂದಾಗ ಹೆದರ್ಬಿಟ್ಟೆ ಎಷ್ಟು ಜನ ಹೋಗ್ಬಿಟ್ರು, ನನ್ನ ಮೇಲೆ ನಮಗೆ ಇಬ್ಬರು ಅಪ್ಪ ದೇವರು ನನ್ನ ಇದನ್ನು ಕಾಪಾಡಪ್ಪ ಅಂತ ಗಟ್ಟಿಯಾಗಿ ಹೇಳಿಕೊಂಡು ಆ ಥರ ಕೂತವ್ರು ಎಷ್ಟೋ ಜನ ಬದುಕ್ಬಿಟ್ರು. ಅಲ್ಲಿ ಇಲ್ಲಿ ಅಪವಾದಗಳು ಇರುತ್ತೆ, ಯಾಕಂದರೆ ಅದು ಒಳಗಡೆ ಆ ನಂಬಿಕೆ ಇರೋದಿಲ್ಲ, ಎದುರುಗಡೆ ಎಷ್ಟೇ ಆ ಭಯದಿಂದ ಬರೋ ನಂಬಿಕೆಗಳು ಬೇರೆ, ನನ್ನ ಮನಸ್ಸಲ್ಲಿ ಕರೆಕ್ಟ್ ಯಸ್ ಅಂತ ನೂರು ನಾನು ನಂಬೋದು ಬೇರೆ. ನಾನಾಗಲೇ ಹೇಳಿದಾಗೆ ಸೂರ್ಯಚಂದ್ರ ಇರ್ತಾರೆ, ಅದು ಗಟ್ಟಿಯಾಗಿರಬೇಕು, ಯಸ್ ಇದೆ ಈ ಶಕ್ತಿ ನನಗೆ ಸಹಾಯ ಮಾಡುತ್ತೆ, ಈ ಥರ ಇದ್ದರೆ ಸಾಧ್ಯ ಆಗುತ್ತೆ. ಯಾರು ದೇವ್ರು ಬಂದು ಎಷ್ಟು ದಿನಕ್ಕೆ ಏನು ಸಹಾಯ ಮಾಡ್ತಾನೆ, ಇದು ಸಾಧ್ಯನಾ ಅಂದರೆ ದೇವ್ರ ವಿಷಯ ಬಿಟ್ಟುಬಿಡಿ. ನಿಮ್ಮ ಮನಸ್ಸು ಗಟ್ಟಿಯಾಗುತ್ತೆ, ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಮನಸ್ಸಿಗೆ ಏನು ಬೇಕೋ ಅದನ್ನು ಕೊಡುತ್ತೆ ಥ್ರೂ ದೇವರು. ದೇವರು ಅನ್ನೋ ಕಾನ್ಸೆಪ್ಟ್ ನಿಂದಿದ್ದಿಲ್ಲ, ಅದರ ಶಕ್ತಿಯಿಂದಾಗಿ ನಿಮಗೆ ಕೊಡುತ್ತೆ ಆ ಒಂದು ಬಲದಿಂದ, ಆ ನಂಬಿಕೆಯ ಬಲದಿಂದ. ಆದ್ದರಿಂದ ನನ್ನ ಹತ್ರ ಬರೋರಿಗೆಲ್ಲ ನಾನು ಹೇಳೋದು ಇಷ್ಟೇ, ನಂಬೋದಾದರೆ ಗಟ್ಟಿಯಾಗಿ ನಂಬಿ.
ಏನಾದರೂ ಆಗಲಿ, ಅದು ನಿಮ್ಮ ಜೀವನದಲ್ಲಿ ಏನಾದರೂ ನಡೀರಿ, ನಾನು ನಂಬಿದ್ದೀನಿ, ನಾನು ಬಿಡೋದಿಲ್ಲ, ನಾನು ಮುಂದುವರಿತೀನಿ, ನನಗೆ ಆಗಲೇ ಬೇಕಿದ್ದು ಹಾಗೆ ಆಗುತ್ತೆ. ಈ ಥರ ಅಫರ್ಮೇಟಿವ್ ಆಗಿ ಖಡಾಖಂಡಿತವಾಗಿ ನೀವು ಇದ್ದಾಗ ನಿಮ್ಮ ಕೆಲಸಗಳೆಲ್ಲ ಕೈಗೂಡ್ತವೆ, ನೀವೊಂದು ನೆಮ್ಮದಿಯ ಜೀವನನ ಕಾಣಬಹುದು. ಇದು ನಾನು ಸುಮಾರು 30 ವರ್ಷಗಳಲ್ಲಿ ನನ್ನ ಹಲವಾರು ಕ್ಲೈಂಟ್ಗಳಲ್ಲಿ ನೋಡಿದಂಥ ಸತ್ಯ. ಇದೆಲ್ಲ ಪ್ರೂವ್ ಆಗಿರೋದನ್ನು ನೋಡಿದ್ದೀನಿ, ಹಾಗೂ ನನ್ನ ಬಗ್ಗೆನೇ ನಾನು ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀನಿ, ಅಲ್ಲೂ ಕೂಡ ಇದು ಪ್ರೂವ್ ಆಗಿದ್ದನ್ನು ನೋಡಿದ್ದೀನಿ. ಆದ್ದರಿಂದ ನನ್ನ ಮಾತಿಷ್ಟೇ, ನಂಬೋದಾದರೆ ಗಟ್ಟಿಯಾಗಿ ನಂಬಿ, ತುಂಬ ಇಟ್ಕೊಳಕ್ಕೆ ಹೋಗ್ಬೇಡಿ. ಆ ದೇವರು ಈ ದೇವರು ಅಲ್ಲಿ ಇಲ್ಲಿ ಇದು ಇದು ತುಂಬ ಆದರೆ ಮತ್ತೆ ಮೈಂಡ್ ಕನ್ಫ್ಯೂಸ್ ಆಗೋದು ಬೇಡ. ನಿಮಗಿರಲಿ, ಎಷ್ಟು ದೇವಸ್ಥಾನಗಳಿಗೆ ಯಾವ ದೇವ್ರದ್ದು ಬೇಕಾದ್ರೂ ನೀವು ನಮಸ್ಕಾರ ಮಾಡಿ, ಪೂಜೆ ಮಾಡಿ, ಅರ್ಚನೆ ಮಾಡಿ. ನಿಮ್ಮ ಇಷ್ಟ ದೇವರು ಅಂತ ಒಂದು ಕಣ್ಣು ಮುಚ್ಚಿದ್ರೆ, ನಾ ಬಾ, ನನಗೆ ಇಷ್ಟ ಯಾರು, ಫಸ್ಟ್ ನನಗೆ ಬರೋದೇ ರಾಮಚಂದ್ರ ರೀ, ಫಸ್ಟ್ ಬರೋದೇ ಹನುಮಂತ ರೀ, ಫಸ್ಟ್ ಬರೋದೇ ದೇವಿ ರೀ, ನಿಮ್ಗೇನು ಅನಿಸುತ್ತೆ ಅದನ್ನು ಇಟ್ಕೊಳ್ಳಿ. ಅದು ಇಷ್ಟ ದೇವ್ರು ಇಟ್ಕೊಂಡು ಅಲ್ಲಿ ನಿಮ್ಮ ನಂಬಿಕೆನ ನೂರಕ್ಕೆ ನೂರು ಕೊಟ್ಬಿಡಿ, ಸರೆಂಡರ್ ಆಗ್ಬಿಡಿ. ಈ ಸರೆಂಡರ್ ಹಾಗೂ ಒಲುಮೆ ಅಂತಿದೆ, ಗ್ರೇಸ್, ಡಿವೈನ್ ಗ್ರೇಸ್, ಅದನ್ನು ತೊಗೊಳೋದನ್ನು ನಾನು ಮುಂದೆ ಒಂದು ಸಲ ಮಾತಾಡ್ತೀನಿ. ಸೊ ನಂಬಿ, ನಿಮ್ಮ ಕೆಲಸಗಳನ್ನ ನೆರವೇರಿಸ್ಕೊಳ್ಳಿ. ನಿಮ್ಮ ಮನಸ್ಸಿನ ಶಕ್ತಿ ಹಾಗೂ ನಿಮ್ಮ ನಂಬಿಕೆಯ ಶಕ್ತಿಯಿಂದ ಇಷ್ಟು ಹೇಳ್ತಾ ಇವತ್ತಿನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.